पदवी पूर्ण शिक्षण इलाखेयिंद रिपीटर्स द्वितीय पियुसी परीक्षे बरियुवंतवरु एग्जाम मार्तारे खासगी परीक्षेगे कट्टिर्तारे केलवरु सो अंतवर्गू कूड़ा द्वितीय पियुसी परीक्षे इरुत्ते पदवी पूर्व शिक्षण इलाखेयिंद ई ओंदु प्रकटणे रिपीटर्स के द्वितीय पियुसी परीक्षेयन्न मार्तीवि खासगी परीक्षे कट्टतवरिगू कूड़ा द्वितीय पियुसी परीक्षेयन्न मार्तीवि अंत हेळिद्दारे बट यावाग एनु अन्नोदर कुरितागि मुंदिन दिनगळल्लि मत्ते अदर ओंदु प्रकटणे बरुत्ते ईग रिपीटर्स केळ्ता इद्रु द्वितीय पियुसी अन्न रद्द माडि अवरन्न फस्ट पियु आधारद मेले पास मार्तीरि अन्नोदाद्रे नम्मन्न हेगे परिगणिस्तीरि अंत प्राइवेट आगि कट्टिद्दवरु केळ्ता इद्रु सो ईग अदक्कोंदु कन्क्लूजन सिक्किदे रिपीटर्स के मत्तु प्राइवेट आगि द्वितीय पियुसी कट्टिदंतह विद्यार्थिगळिगे मत्तष्टु माहिति पडियोण नम्म प्रतिनिधि श्रीनिवास रिंद श्रीनिवास बहळष्टु जन द्वितीय पियुसी रद्द मार्तीवि अंतिद्द हागे रिपीटर्स गळु ई बग्गे केळिद्रु मत्तु खासगियागि कट्टिरुवंतवरु कूड नम्म परिस्थिति एनु अंत केळिद्रु ಜೊತೆಗೆ ಯಾರು ಫೇಲ್ ಆಗಿದ್ರು ಸೋ ಅಂತವರು ನಮಗೆ ಹೇಗ್ ಮಾಡ್ತಾರೆ ಅಂತ ಕೂಡ ಕೇಳ್ತಾ ಇದ್ರು ಇದೆಲ್ಲದಕ್ಕೂ ಏನ್ ಸ್ಪಷ್ಟನೆ ಸಿಕ್ಕಿದೆ ಈಗ ದ್ವಿತೀಯ ಪಿಯುಸಿ ಪರೀಕ್ಷಾ ಮಂಡಳಿ ಏನಿದೆ ಅದು ಒಂದು ಸ್ಪಷ್ಟನೆ ನಡೆದಿದೆ ಮತ್ತೆ ಎಸ್ಎಸ್ಎಲ್ಸಿ ಬೋರ್ಡ್ ಮತ್ತೆ ದ್ವಿತೀಯ ಪಿಯುಸಿ ಎರಡಕ್ಕೂ ಕೂಡ ಇದೇ ನಿಯಮ ಅನ್ವಯ ಆಗುತ್ತೆ ಈಗ ಈ ವರ್ಷ ಯಾರು ಎಕ್ಸಾಮ್ ಬರೀತಾ ಇದ್ದಾರೋ ಅವರಿಗೆ ಮಾತ್ರ ಹೊಸ ನಿಯಮಗಳು ಅನ್ವಯ ಆಗುತ್ತೆ ದ್ವಿತೀಯ ಪಿಯುಸಿ ಈ ವರ್ಷ ಇರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರೇಡ್ ಸಿಸ್ಟಮ್ ನಲ್ಲಿ ಕೊಟ್ಟು ಅವರನ್ನ ಪಾಸ್ ಮಾಡಲಾಗ್ತಿದೆ ಯಾರು ರಿಪೀಟರ್ಸ್ ಇದ್ದು ಅಂದ್ರೆ ಕಳೆದ ವರ್ಷ ಫೇಲ್ ಆಗಿರೋರು ಇರಬಹುದು ಮತ್ತೆ ಖಾಸಗಿ ಅಭ್ಯರ್ಥಿಯಾಗಿ ಯಾರು ಪರೀಕ್ಷೆ ಬರೀತಾ ಇದ್ದಾರೋ ಅವರಿಗೆ ಈ ಒಂದು ಹೊಸ ನಿಯಮ ಅನ್ವಯ ಆಗೋದಿಲ್ಲ ಅವರಿಗೆ ಪರೀಕ್ಷೆಗಳನ್ನು ನಾವು ಮಾಡ್ತೀವಿ ಕರೋನಾ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದ ಮೇಲೆ ಒಂದು ದಿನಾಂಕವನ್ನ ಪ್ರಕಟ ಮಾಡಿ ಅವರಿಗೆ ಪರೀಕ್ಷೆಗಳನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಪಿಯುಸಿ ಬೋರ್ಡ್ ಸ್ಪಷ್ಟಪಡಿಸಿರುವಂತದ್ದು ಎಸ್ಎಸ್ಎಲ್ಸಿ ಬೋರ್ಡ್ ಕೂಡ ಇದೇ ನಿರ್ಧಾರವನ್ನ ತೆಗೆದುಕೊಂಡಿದೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಯಾವುದೇ ಗ್ರೇಡ್ ಸಿಸ್ಟಮ್ ಅನ್ನ ಕೊಡೋದಿಲ್ಲ ಅವರಿಗೆ ಪರೀಕ್ಷೆಯನ್ನ ಮಾಡ್ತಾರೆ ಕರೋನಾ ಕಂಟ್ರೋಲ್ ಬಂದ ನಂತರ ಅದಕ್ಕೆ ಸಂಬಂಧಪಟ್ಟಂತ ವೇಳಾಪಟ್ಟಿಯನ್ನ ಪ್ರಕಟ ಮಾಡೋದಾಗಿ ಈಗ ಮಾಧ್ಯಮ ಹೇಳಿಕೆಯನ್ನ ಪಿಯುಸಿ ಬೋರ್ಡ್ ರಿಲೀಸ್ ಮಾಡಿದೆ ದಿವ್ಯಾ ಶ್ರೀನಿವಾಸ್ ಜಸ್ಟ್ ಹ್ಯಾಂಗ್ ಆನ್ ಮತ್ತೆ ನಿಮ್ಮನ್ನ ಕನೆಕ್ಟ್ ಮಾಡ್ಕೊಳ್ತೀನಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇನ್ನೊಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ ವಿದ್ಯಾರ್ಥಿಗಳು ಬಯಸಿದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಅವರು ಬರೆಯಬಹುದು ಒಂದು ವೇಳೆ ಪ್ರಥಮ ಪಿಯುಸಿ ಅಂಕದ ಆಧಾರದ ಮೇಲೆ ಗ್ರೇಡ್ ಪದ್ಧತಿ ಏನಿದೆ ಅದು ನಮಗೆ ತೃಪ್ತಿ ತಂದಿಲ್ಲ ಅನ್ನುವಂಥದ್ದಾದ್ರೆ ನೀವು ಮತ್ತೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಕೋವಿಡ್ ಪರಿಸ್ಥಿತಿ ಸುಧಾರಿಸಿದ ಬಳಿಕ ಒಂದು ದಿನ ನಿಗದಿಪಡಿಸಿ ಆ ಸಮಯದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಫೇಸ್ ಮಾಡಬಹುದಾಗಿದೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ನಮಗೆ ನಾವು ಪರ್ಫಾರ್ಮ್ ಮಾಡಬೇಕು ನಾವು ಬರೀಬೇಕು ಎಕ್ಸಾಮ್ನ ಅದರ ಆಧಾರದ ಮೇಲೆ ನಾವು ಮಾರ್ಕ್ಸ್ ನ ತೆಗೆದುಕೊಳ್ಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗತ್ತೆ ಅಂತ ಕೂಡ ಸ್ಪಷ್ಟನೆಯನ್ನು ಕೊಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ರಿಂದ ಶ್ರೀನಿವಾಸ್ ಹಾಗಾದ್ರೆ ಈ ರಿಪೀಟರ್ಸು ಖಾಸಗಿಯಾಗಿ ಕಟ್ಟಿರುವಂತಹ ಸ್ಟೂಡೆಂಟ್ಸ್ ಏನು ಬರ್ತಾರೆ ಅವರ ಜೊತೆಗೆ ನಾವು ಎಕ್ಸಾಮ್ ಬರಿತೀವಿ ಅನ್ನುವಂತಹ ಸ್ಟೂಡೆಂಟ್ಸ್ಗಳನ್ನು ಕೂಡ ಸೇರಿಸಿ ಒಟ್ಟಿಗೆ ಒಂದು ಪರೀಕ್ಷೆ ಮಾಡಬಹುದಾ ಹೇಗೆ ದಿವ್ಯಾ ಹೌದು ಅದು ಒಂದು ಚಾನ್ಸಸ್ ಇರುತ್ತೆ ಈಗ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಆಯ್ಕೆಯನ್ನ ಶಿಕ್ಷಣ ಇಲಾಖೆ ನೀಡಿದೆ ಯಾರಿಗೆ ಗ್ರೇಡ್ ವ್ಯವಸ್ಥೆಯಲ್ಲಿ ಪಾಸ್ ಆಗ್ಲಿಕ್ಕೆ ಇಷ್ಟ ಇಲ್ಲ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ನಾವು ರ್ಯಾಂಕ್ ತಗೊಳ್ತೀವಿ ಅನ್ನುವಂತ ಆಸೆ ಇದ್ರೆ ಆ ವಿದ್ಯಾರ್ಥಿಗಳು ಬೇಕಾದ್ರೆ ಪರೀಕ್ಷೆಯನ್ನ ಬರೀಬಹುದು ಅವರಿಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ನಾವು ಒಂದಿಷ್ಟು ಸಮಯವನ್ನ ಕೊಡ್ತೀವಿ ಆ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳು ನಾವು ಎಕ್ಸಾಮ್ ಬರಿತೀವಿ ಅಂತ ನೋಂದಣಿ ಆಗ್ಬೇಕು ವಿದ್ಯಾರ್ಥಿಗಳ ಆಧಾರದಲ್ಲಿ ಮುಂದಿನ ದಿನಗಳಲ್ಲಿ ಕರೋನಾ ಕಂಟ್ರೋಲ್ಗೆ ಬಂದ ಬಳಿಕ ಆ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ವಿದ್ಯಾರ್ಥಿಗಳು ಗ್ರೇಡ್ ವ್ಯವಸ್ಥೆಗೆ ಒಪ್ಪಿಕೊಳ್ಬೇಕು ಅನ್ನುವಂಥದ್ದಿಲ್ಲ ವಿದ್ಯಾರ್ಥಿಯ ಹಕ್ಕು ಇರೋದ್ರಿಂದ ನಾನು ಪರೀಕ್ಷೆ ಬರಿತೀನಿ ಅಂತಂದ್ರೆ ಅದಕ್ಕೂ ಕೂಡ ಪಿಯುಸಿ ಬೋರ್ಡ್ ಅವಕಾಶವನ್ನ ಮಾಡಿಕೊಟ್ಟಿದೆ ಕರೋನಾ ಕಂಟ್ರೋಲ್ ಬಂದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಮಾಡಲು ಪಿಯುಸಿ ಬೋರ್ಡ್ ನಿರ್ಧಾರ ಮಾಡಿರುವಂತದ್ದು ಹೀಗಾಗಿ ಮಕ್ಕಳು ನೋಂದಣಿ ಆದ ಬಳಿಕ ಗ್ರೇಡ್ ಸಿಸ್ಟಮ್ ಬೇಡ ಅಂತ ಮಕ್ಕಳು ನೋಂದಣಿ ಆದ್ರೆ ಅವರಿಗೂ ಕೂಡ ಪಿಯುಸಿ ಬೋರ್ಡ್ ಪರೀಕ್ಷೆ ಮಾಡೋದಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದೆ ದಿವ್ಯಾ ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಸದ್ಯ ದ್ವಿತೀಯ ಪಿಯುಸಿ ಪರೀಕ್ಷೆ ವಿಷಯವಾಗಿ ಬಹಳಷ್ಟು ಕ್ವೆಶ್ಚನ್ಸ್ಗಳು ಕೂಡ ರೈಸ್ ಆಗ್ತಾ ಇತ್ತು ಫೇಲ್ ಆಗಿರುವಂತಹ ಸ್ಟೂಡೆಂಟ್ಸ್ಗೆ ಹೇಗೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಮತ್ತು ಪ್ರೈವೇಟ್ ಆಗಿ ಕಟ್ಟುವಂತಹ ವಿದ್ಯಾರ್ಥಿಗಳಿಗೆ ಅವರೆಲ್ಲರಿಗೂ ಕೂಡ ಮತ್ತೆ ಎಕ್ಸಾಮನ್ನ ಮಾಡ್ತಾರೆ